ಇದು ಎಷ್ಟು ಮಟ್ಟಿಗೆ ಇದಾಗಿದೆ ಇತಿಹಾಸದಲ್ಲಿ ಅವರು ಹಿಂದೆ ಅವರು ಬಂಡರಿದ್ದಾರೆ ಬಂಡರಿದ್ದಾರೆ ಅವರು ಇವತ್ತೇನೋ ನಾಗಲೇ ಹೇಳಿದ್ನಲ್ಲ ಬಹಳ ಪ್ರಾಮಾಣಿಕರು ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇದ್ರು ಅವರಿಗೆ ಒಂದ ತರ ಆತಂಕ ಕಾಡ್ತಾ ಇದೆ ಬಹಳ ಪ್ರಾಮಾಣಿಕ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳಿ ಬಿಂಬಿಸ್ಕೊಂಡಿದ್ರು ಈಗ ಎಲ್ಲವೂ ಕೂಡ ಅವರ ಬಟಬಯಲಾಗಿದೆ ಅವರ ಗೌರವ ಎಲ್ಲ ಕೂಡ ಹರಾಜಾಗಿದೆ ಆಡಳಿತ ಪಕ್ಷದವರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಿಗೆ ಹಾಗಾಗಿ ಮುಖ್ಯಮಂತ್ರಿಗಳು ಪಾಪ ಈ ರೀತಿ ವಿಚಲಿತರಾಗಿ ಈ ರೀತಿ ಎಲ್ಲ ನಡೆಕೊಳ್ತಾ ಇದ್ದಾರೆ ಹಾಗಾಗಿ ಎಷ್ಟು ಬೇಗ ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಹೇಳಿ ಕಾತರದಲ್ಲಿ ಇದ್ದಾರೆ ರಾಜೀನಾಮೆದ ಏನಾಯ್ತು ಸರ್ ರಾಜೀನಾಮೆ ಪಟ್ಟಿಡ್ತಿದ್ರಿ ಅದೇನು ನಾನು ಹೇಳಿದನಪ್ಪ ನಾವು ಪಟ್ಟಿಡ್ದರು ನಮಗಿಂತ ಹೆಚ್ಚು ಕಾಂಗ್ರೆಸ್ ನಲ್ಲೇ ಪಟ್ಟಿಡ್ಕೊಂಡಿದ್ದಾರೆ ಇಂತಾ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಅಧಿಕ ಪಕ್ಷವನ್ನ ಅಧಿಕಾರದಲ್ಲಿ ಮುಂದೆ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟು ಬೇಗ ಮುಖ್ಯಮಂತ್ರಿ ಇಳಿಸಬೇಕು ಅಂತ ಹೇಳಿ ಆಡಳಿತ ಪಕ್ಷದಲ್ಲೂ ಕೂಡ ಈಗಾಗಲೇ ಮುಹೂರ್ತ ನಿಗದಿ ಆಗಿದೆ ನಾನೇನು ಹುಡುಗಾಟಿಕೆಗೆ ಮಾತನ್ನ ಹೇಳ್ತಾ ಇಲ್ಲ ನಾನು ಅವತ್ತು ಕೂಡ ಸವಾಲು ಹಾಕಿದ್ದೇನೆ ಮುಖ್ಯಮಂತ್ರಿಗಳು ಸವಾಲು ಇವತ್ತು ಕೂಡ ಹಾಕ್ತಾ ಇದ್ದಾರೆ 5 ವರ್ಷಗಳ ಅವಧಿ ಪೂರ್ಣ ಮಾಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕಾದ್ರೆ ಹಾಗಾದ್ರೆ ಅದು ಸಾಧ್ಯ ಅಲ್ಲ ಅಸಾಧ್ಯ ಅದು ಅಲ್ಲ ಅವರು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಿದ್ದರಾಮಯ್ಯನ ಇಳಿಸತಕ್ಕಂತ ಮುಹೂರ್ತ ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಈಗಾಗಲೇ ಫಿಕ್ಸ್ ಆಗಿದೆ ಇದು ನಾನು ಹುಡುಗಾಟಿಕೆ ಹೇಳ್ತಲ್ಲ ಬಹಳ ಗಂಭೀರವಾಗಿ ಹೇಳ್ತಾನೆ ಅದು ತಕ್ಕ ಉತ್ತರ ತಮಗೆ ಸಿಗುತ್ತೆ ಈಗ ಸದ್ಯದ್ರಲ್ಲಿ ಅಬಕಾರಿ ಇಲಾಖೆಯಲ್ಲಿ ಸಮಸ್ಯೆ ಒಂದಲ್ಲ ಒಂದು ಹಗರಣದ ಮೈಮೇಲೆ ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅಂತ ತಿಳ್ಕೊಂಡ್ರು ಕೂಡ ನಿನ್ನೆ ಅಬಕಾರಿ ಸಚಿವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಿಎಂ ಪ್ರಚಾರ ಮಾಡ್ತಾರೆ ಅಲ್ಲ ರೀ ಪಾಪ ಸಿದ್ದರಾಮಯ್ಯನವರು ಆರೋಪಿ ನಂಬರ್ 1 ಮುಡ ಹಗರಣದಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಕೂರಿಸ್ಕೋಬೇಕು ಒಂದು ಜಮೀರ್ ಅಹಮದ್ ಇರಬೇಕು ಇಲ್ಲ ಅಂದ್ರೆ ಈ ತರ ಭ್ರಷ್ಟರು ಇರಬೇಕು ಅವ್ರಿಗೆ ಯಾರು ಕ್ವಶನ್ಸ್ ಇದೆ ಅವ್ರನ್ನ ಕೂರಿಸ್ಕೊಳ್ಳಿ ಅದ್ರ ಬಗ್ಗೆ ನಮಗೆ ಅಭ್ಯಂತರ ಇಲ್ಲ ರಾಜ್ಯದ ಜನ ಎಲ್ಲವೂ ಕೂಡ ಗಮನಿಸ್ತಾ ಇದ್ದಾರೆ ಬಟ್ ರಾಜಕೀಯ ವಿಪ್ಲವಗಳು ಆಗದಂತ 100% ನಿಮಗೆ ಏನೇ ಅನುಮಾನ ಬೇಡ ಭವಿಷ್ಯ ನುಡಿತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಏನು ಚರ್ಚೆ ಆಗಿದೆ ನನ್ನ ಕಿವಿಗೆ ಏನು ಬಿದ್ದಿದೆ ಅದು ನಿಮ್ಗೆ ಧನ್ಯವಾದ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಬಹಳ ಆತುರ ಆತುರವಾಗಿ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನು ನೀಡ್ತಾರೆ ಪಾಪ ಮುಖ್ಯಮಂತ್ರಿಗಳು ನೋಟಿಸ್ ಕೊಡ್ತಿದ್ದಂಗೆ ತತ್ಕ್ಷಣ ಮೊನ್ನೆ ನೋಟಿಸ್ ಕೊಟ್ರಿ ಇವತ್ತು ಆಗಲೇ ತನಿಖೆಗೆ ಹೋಗಿದ್ದಾರೆ ಆಗಲೇ ತನಿಖೆ ಮುಗಿ ಹೊರಗಡೆನೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಭಯ ಲೋಕಾಯುಕ್ತ ತನಿಖಾ ಸಂಸ್ಥೆ ಕಾಡ್ತಾ ಇದೆ ಎಷ್ಟು ಬೇಗ ಮುಖ್ಯಮಂತ್ರಿಗಳಿಗೆ ರಿಲೀಫನ್ನು ಕೊಡಬೇಕು ಎಷ್ಟು ಬೇಗ ಬಿ ರಿಪೋರ್ಟ್ ಅನ್ನು ಹಾಕಬೇಕು ಈ ಆತುರದಲ್ಲಿ ಲೋಕಾಯುಕ್ತ ತನಿಖೆ ಸಾಗ್ತಾ ಇದೆ ಅಂತೇಳಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಚನ್ನಪಟ್ಟಣ ಹೋಗೋದಕ್ಕೂ ಟಿಪಿ ರೆಡಿ ಆಗಿದೆ ಏನ್ ಪ್ರಶ್ನೆ ಕೇಳಬೇಕು ಪ್ರಶ್ನೆಗೆ ಉತ್ತರ ಏನ್ ಕೊಡ್ಬೇಕು ಅದು ಬಹುಶಃ ರೆಡಿ ಮಾಡ್ಕೊಂಡಿರ್ತಾರೆ ಒಟ್ಟಾರೆ ಆಗಿ ಲೋಕಾಯುಕ್ತ ತನಿಖಾ ಸಂಸ್ಥೆ ಎಷ್ಟು ಬೇಗ ಮುಖ್ಯಮಂತ್ರಿಗಳ ಕ್ಲೀನ್ ಚಿಟ್ ಕೊಡಬೇಕು ಆತರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಎಲ್ಲವೂ ಕೂಡ ಸಿಕ್ಕಾವಿಯಲ್ಲಿ ನೀವೇ ಎಲ್ಲರೂ ಸೇರಿ ಸಿಗಾಕ್ಸಿದ್ದು ಮೂಡ ಅಂತಾನೆ ಆರೋಪ ಮಾಡ್ಕೊಂಡು ನೋಡಿ ವಿಜಯೇಂದ್ರ ಏನು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಏನು ಹೇಳಿದೆ ಅದನ್ನು ಬದಿಗಿಡಲಿ ರಾಜ್ಯಪಾಲರು ಏನು ಹೇಳಿದ್ದಾರೆ ಅದನ್ನು ಕೂಡ ಬದಿಗಿಡಲಿ ಆದರೆ ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಏನು ಹೇಳಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಮೈಸೂರಿನ ಮೂಡ ಹಗರಣದಲ್ಲಿ ಇವರು ತಪ್ಪಿತಸ್ಥರು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ತದನಂತರದಲ್ಲಿ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯವು ಕೂಡ ತನ್ನ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ಪಾಪ ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ ವಿರೋಧ ಪಕ್ಷಗಳು ಏನು ಹೇಳ್ತವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಹೇಳಿಕೆ ಗೌರವ ಕೊಡೋದು ಬೇಡ ನಾವು ನಿರೀಕ್ಷೆನೂ ಕೂಡ ಇಟ್ಕೊಳ್ಳೋದಿಲ್ಲ ಆದರೆ ನ್ಯಾಯಾಲಯಗಳು ಏನು ಹೇಳಿದೆ ಅದ್ರ ಬಗ್ಗೆ ಯಾರೋ ಗೌರವಿಸ್ಬೇಕಲ್ಲ ಅವರು ಮುಖ್ಯಮಂತ್ರಿಗಳು ಅವರು ಕೂಡ ಒಬ್ಬರು ನ್ಯಾಯವಾದಿಗಳು ನ್ಯಾಯಾಲಯದ ತೀರ್ಪಿಗಾದರೂ ಕೂಡ ಗೌರವನ ಕೊಡಬೇಕಲ್ಲ ಹಾಗಾಗಿ ಇವರು ಎಷ್ಟು ಬೇಗ ಕ್ಲೀನ್ ಚಿಟ್ ತೆಗೆದುಕೊಳ್ತಾರೋ ಅಷ್ಟು ಗಂಡಾಂತರದಿಂದ ಅವ್ರೇನು ಪಾರಾಕೋದಕ್ಕೆ ಸಾಧ್ಯ ಇಲ್ಲ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರೂ ಸಹ ಈ ಆರೋಪದಿಂದ ಮುಕ್ತ ಆಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ಎದುರಿಸಲೇಬೇಕಾಗ್ತದೆ ಮೈಸೂರಲ್ಲಿ ಒಂದು ಸ್ವಂತ ಮನೆ ಇಲ್ಲ ನನಗೆ ನಾನು 15 ಬಜೆಟ್ ಮಾಡಿದೆ ನಾನು ಅಪ್ರಾಮಾಣಿಕನಾಗಿದ್ದರೆ ನಾನು ಕೋಟಿ ಗಟ್ಟಲೆ ಮಾಡ್ತಿದ್ದೆ ಅನ್ನುವಂಥ ಮಾತು ಮೈಸೂರಿನಲ್ಲಿ ಪಾಪ ಸಿದ್ದರಾಮಯ್ಯನವ್ರು ಒಂದು ಮನೆ ಇಲ್ಲ ಅನ್ನುವ ಕಾರಣಕ್ಕೇ ಪಾಪ ಶ್ರೀಮತಿ ಹೆಸರಲ್ಲಿ 15 ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ 14 ನಿವೇಶನಗಳು ಒಂದು ಜಾಸ್ತಿ ಹೇಳಿದೆ ಕ್ಷಮಿಸಿ ಹಾಂ ಒಟ್ಟಾರೆ ಆಗಿ
ಸಿದ್ದರಾಮಯ್ಯನವರು ಏನು ಬಹಳ ಪ್ರಾಮಾಣಿಕರು ಅಂತೇಳಿ ತಮ್ಮನ್ನ ತಾವು ಬಿಂಬಿಸ್ಕೊಳ್ತಾ ಇದ್ರು. ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಆ ವಾಚ್ ಪ್ರಕರಣದಲ್ಲಿ, ಹೂಬ್ಲೋ ವಾಚ್ ಪ್ರಕರಣದಲ್ಲಿ ಏನಾಯಿತು, ತದನಂತರ ಏನೇನಾಯಿತು, ಎ ಸಿ ಬಿನ ರಚನೆ ಮಾಡಿ ತಾವು ಭಾಳ ಪ್ರಾಮಾಣಿಕರು ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿ ಆದರು. ಈಗ ಲೋಕಾಯುಕ್ತದಲ್ಲಿ ಆತುರಾತುರವಾಗಿ ಕ್ಲೀನ್ ಚಿಟ್ ತೆಗೆದುಕೊಂಡು ಭಾಳ ಪ್ರಾಮಾಣಿಕರು ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೂಡ ತನಿಖೆ ಮಾಡ್ತಾ ಇದೆ. ನೋಡಿ, ಭಾಳ ವಿಶೇಷ ಏನಪ್ಪ ಅಂತೇಳಿದ್ರೆ, ದಿನೇಶ್ ಒಬ್ಬ ಹಿಂದಿನ ಮೂಡ ಕಮಿಷನರ್ ತಪ್ಪಿಸ್ಕೊಂಡು ಹೋಗ್ತಾನೆ. ನಮಗೆ ಅನುಮಾನ ಇರ್ತಕ್ಕಂಥದ್ದು, ಸ್ವತಃ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಏನು ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥ ದಿನೇಶ್ ಅವ್ರಿಗೆ ಈಗಾಗಲೇ ಅವ್ರಿಗೆ ಒಳ್ಳೆ ಸೀಕ್ರೆಟ್ ಜಾಗದಲ್ಲಿ ಅವ್ರನ್ನ ಇಟ್ಟಿದ್ದಾರೆ. ಇಲ್ಲಾಂದರೆ ಒಬ್ಬ ಅಧಿಕಾರಿ, ಒಬ್ಬ ಹಿರಿಯ ಅಧಿಕಾರಿ ತಪ್ಪಿಸ್ಕೊಂಡು ಹೋಗ್ತಾನೆ ಅಂದರೆ ಅರ್ಥ ಏನು? ಸಿದ್ದರಾಮಯ್ಯನವ್ರಿಗೆ ಪ್ರಾಮಾಣಿಕರೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅಲ್ಲೇ ಸಿಬಿಐ ತನಿಖೆ ಕೊಡಬೇಕಾಗಿತ್ತು.